श्रीराम समर्थ चिदंबर नमस्तेस्तु चिंतितार्थ प्रदायिने औदुंबर सदावास चिदंबर नमोस्तुते। सद्गुरु श्री चिदंबरेश्वर महाराज की जय। संत श्रेष्ठ दास राजा राम महाराज की जय। जय जय रघुवीर समर्थ। निजात्म बोध प्रकरण 5 मृत्यु निरसन संपुट 7 श्रवणी नलगे सायास ऐकता सुखया सर्वास मनास होता निज ध्यास ब्रह्म सुख हातास एतसे श्रवणदिंदागुवदिल्ल आयासौ केळुवदरिंद एल्लरिगागुवदु सुखौ मनस्सिगागुवदु निज ध्यासौ ब्रह्म सुख कैयल्लियै बरुत्तदे। श्री सद्गुरुगळ सहवासदल्लि आत्मबोधद अर्थात् तत्त्वज्ञानद श्रवणवागुत्तिरुवाग ಎಷ್ಟೊಂದು ಆನಂದವಾಗುತ್ತದೆಂದರೆ ಶಿಷ್ಯನಿಗೆ ಅದು ತ್ರಾಸದಾಯಕವೆನಿಸುವುದೇ ಇಲ್ಲ. ಪ್ರಯತ್ನವಿಲ್ಲದೆ ಸತ್ಸಂಗತಿಯಲ್ಲಿ ಶ್ರವಣದಿಂದ ಸುಖಾನುಭೂತಿ ಅರ್ಥಾತ್ ಆನಂದಾನುಭೂತಿಯಾಗುತ್ತದೆ, ಇದರ ಅಭಿರುಚಿ ಉಂಟಾಗುತ್ತದೆ. ಇಂಥ ಶಿಷ್ಯನಿಗೆ ಈಗ ಸದ್ಗುರುಗಳು ಹೇಳಿದ ಬೋಧದ ಸಹಜ ಸ್ಮರಣೆಯಾಗುತ್ತದೆ. ಮನಸ್ಸಿಗೆ ಅದನ್ನು ಪುನಃ ಪುನಃ ನೆನಪಿಸುವ ಚಟವೇ ಆಗುತ್ತದೆ. ಇದಕ್ಕೆ ಅನುಸಂಧಾನ ಅಥವಾ ನಿಧಿಧ್ಯಾಸವೆನ್ನುತ್ತಾರೆ. ಇದರಿಂದಲೇ ಶಿಷ್ಯನು ಬ್ರಹ್ಮಸುಖದವರೆಗೆ ಹೋಗಿ ತಲುಪುತ್ತಾನೆ. ಬ್ರಹ್ಮಸುಖವು ಅವನ ಕೈಯಲ್ಲಿ ಬಂದಿರುವುದೋ ಎಂದು ಅನಿಸುತ್ತದೆ. ಈಗ ಇದರಲ್ಲಿ ಶಿಷ್ಯ ಅಧಿಕಾರಿಯಾಗುತ್ತಾನೆ, ಅಂತರ್ನಿಷ್ಠನಾಗುತ್ತಾನೆ. ಜೈಸಿ ಕಸ್ತೂರಿ ವಿಕ್ರೀಜ ಠಾಯಿ ತೇಥ ಪರಿಮಳಾಸಿ ಉಣೆ ನಾಹಿ ನ ಖರ್ಚಿತ ದ್ರವ್ಯ ಕಾಹಿ ಸುಗಂಧ ಪಾಹಿ ಬೈಸತಾಚಿ. ಕಸ್ತೂರಿ ವ್ಯಾಪಾರ ನಡೆದಿರುವುದೋ ಎಲ್ಲಿ, ಪರಿಮಳಕ್ಕೆ ಕಡಿಮೆ ಇರುವುದಿಲ್ಲ ಅಲ್ಲಿ, ಖರ್ಚು ಮಾಡದೆ ಹಣವನ್ನೇನು ಅಲ್ಲಿ, ಸುಗಂಧ ಆಘ್ರಾಣಿಸಬಹುದಲ್ಲಿ ಸ್ವಲ್ಪ ಕುಳಿತೊಡನೆ. ಒಬ್ಬ ಸುಗಂಧಿ ದ್ರವ್ಯ ಮಾರುವವನು ತನ್ನ ಅಂಗಡಿಯಲ್ಲಿ ಅನೇಕ ಸುಗಂಧಿತ ವಸ್ತು ಮಾರಲಿಕ್ಕಾಗಿ ಇಟ್ಟಿರುತ್ತಾನೆ. ಅದರಂತೆ ಅವನು ಅತ್ಯಂತ ಬೆಲೆ ಬಾಳುವ ಕಸ್ತೂರಿಯನ್ನೂ ಇಟ್ಟಿರುತ್ತಾನೆ. ಆ ಕಸ್ತೂರಿಯ ಸುಗಂಧವು ಅವನಿಗೆ ಏನೂ ಮಾಡದಿದ್ದರೂ ಸಿಗುತ್ತದೆ. ಅದೇ ರೀತಿ ವ್ಯಾಪಾರದ ಮಾಧ್ಯಮನಾದವನಿಗೂ ಕೂಡ ತನ್ನ ಕಿಸೆಯಲ್ಲಿಯ ಒಂದು ಪೈಸೆಯನ್ನೂ ಖರ್ಚು ಮಾಡದೆ ಅವನಿಗೆ ಆ ದುರ್ಲಭ ಸುಗಂಧವು ಸಹಜವಾಗಿ ಪ್ರಾಪ್ತವಾಗುತ್ತದೆ. ಯಾಲಾಗಿ ಸತ್ಯಾಸ್ತ್ರ ಶ್ರವಣ ಸಾಧುಮುಖೇ ಕರಾವೇ ಮನನ ಮನಸ ಅಭ್ಯಾಸ ಒಡೆ ದಾನ ಸದ್ಗುರು ಸೇವನ ನಿಜ ಪ್ರಾಪ್ತಿ. ಇದಕ್ಕಾಗಿ ಮಾಡಬೇಕು ಸತ್ಯಾಸ್ತ್ರ ಶ್ರವಣ, ಸಾಧುಮುಖದಿಂದ ಮಾಡಬೇಕು ಮನನ. ಮನಸ್ಸಿಗೆ ಸೇರುವುದು ಅಭ್ಯಾಸ ರಾತ್ರಂದಿನ, ಸದ್ಗುರು ಸೇವೆಯಿಂದಲೇ ಸತ್ಯದ ಪ್ರಾಪ್ತಿ. ಮೇಲಿನ ದೃಷ್ಟಾಂತಕ್ಕನುಸಾರ ಶಿಷ್ಯನು ಸದ್ಗ್ರಂಥಗಳ ವಾಚನ ಚಿಂತನೆ ಮಾಡಬೇಕು. ಅದರಿಂದ ಮನಸ್ಸಿಗೆ ಅಭ್ಯಾಸದ ರುಚಿ ಹತ್ತುತ್ತದೆ. ಇದೇ ಸಾಧನೆಯಿಂದ ಸದ್ಗುರುಗಳ ಸೇವೆ ಮಾಡುವ ಅಧಿಕಾರ ಪ್ರಾಪ್ತವಾಗುತ್ತದೆ. ಅವರ ಸೇವೆಯಿಂದ ಶ್ರವಣ ಮನನ ಸತ್ಯದ ಪ್ರಾಪ್ತಿ ಇವೆಲ್ಲವೂ ಸುಲಭವಾಗುತ್ತವೆ. ಶಾಸ್ತ್ರ ಅನ್ನುವುದೇನೆಂದರೆ ಭೋಜನದಿಂದ ರಸನಾತೃಪ್ತಿ, ಉದರತೃಪ್ತಿ ಹಾಗೂ ಶರೀರ ಪುಷ್ಟಿ ಇವೆಲ್ಲವೂ ಒಂದೇ ಸಮಯದಲ್ಲಿ ಪ್ರಾಪ್ತವಾಗುತ್ತವೆ, ಅದೂ ಕೂಡ ಕುಳಿತಲ್ಲಿಯೇ. ಸದ್ಗುರು ಶ್ರೀ ಚಿದಂಬರೇಶ್ವರ ಮಹಾರಾಜ ಕೀ ಜಯ. ಸಂತ ಶ್ರೇಷ್ಠ ದಾಸ ರಾಜಾರಾಮ್ ಮಹಾರಾಜ ಕೀ ಜಯ. ಜಯ ಜಯ ರಘುವೀರ ಸಮರ್ಥ. ನಮಃ ಪಾರ್ವತಿ ಪತಯೇ ಹರ ಹರ ಮಹಾದೇವ್. Mm-hmm.